ಐಪಿಎಸ್ ಒಎಸ್ ನ್ಯೂಸ್ ಐತಿ ಸಮೀಕ್ಷೆಯ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಗಳು ನೋಡ್ತಾ ಇದ್ದೀರಿ, ಯುಪಿಎಗೆ ಎಷ್ಟು, ಎನ್ಡಿಎಗೆ ಎಷ್ಟು, ಇತರರಿಗೆ ಎಷ್ಟು ಅನ್ನುವಂತ ಸ್ಥಾನಗಳು 336 ಸ್ಥಾನಗಳು ಲಭಿಸಲಿವೆ ಎನ್ಡಿಎಗೆ ಅನ್ನುವಂಥದ್ದನ್ನ ಐಪಿಎಸ್ ಒಎಸ್ ಸಮೀಕ್ಷೆ ಹೇಳುತ್ತೆ. 542 ಸ್ಥಾನಗಳಲ್ಲಿ ಎನ್ಡಿಎಗೆ 336, ಹಾಗೇನೆ ಯುಪಿಎಗೆ 82 ಸ್ಥಾನಗಳು ಮಾತ್ರ ಲಭಿಸಲಿವೆ ಅಂತ ಹೇಳಲಾಗ್ತಾ ಇದೆ. ಆಲ್ಮೋಸ್ಟ್ ಕಳೆದ ಬಾರಿಯ ರಿಸಲ್ಟ್ ನ ಸನಿಹಕ್ಕೆ ಬರುತ್ತೆ ಅನ್ನೋದನ್ನ ಐಪಿಎಸ್ ವಯಸ್ಸು ಸಮೀಕ್ಷೆ ಹೇಳ್ತಾ ಇದೆ. ಇತರರು 124 ಸ್ಥಾನಗಳನ್ನ ಗೆಲ್ಲಬಹುದು, ಆದ್ರೆ 124 ಪ್ಲಸ್ 82 ಆದ್ರೂ ಕೂಡ ಎನ್ಡಿಎ ಸ್ಥಾನಗಳನ್ನ ಮೀರಿಸೋದು ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಐಪಿಎಸ್ ವಯಸ್ ನ್ಯೂಸ್ 18 ಸಮೀಕ್ಷೆ ಹೇಳ್ತಾ ಇದೆ. ಮ್ಯಾಜಿಕ್ ನಂಬರ್ ಅನ್ನ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು. ಸೊ 172 ಬೇಕಾಗುತ್ತೆ ಮ್ಯಾಜಿಕ್ ನಂಬರ್ ರೀಚ್ ಆಗೋದಿಕ್ಕೆ. 124 ಪ್ಲಸ್ 82 ಆದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಒಟ್ಟಾರೆ ಎನ್ಡಿಎ ಈಗ ಬಂದಿರುವಂತಹ ಸಮೀಕ್ಷೆಯ ಪ್ರಕಾರ, ಐಪಿಎಸ್ ವಯಸ್ ಹಾಗೆ ನ್ಯೂಸ್ 18 ಮಾಡಿರುವಂತಹ ಸಮೀಕ್ಷೆಯ ಪ್ರಕಾರ 336 ಸ್ಥಾನಗಳನ್ನ ಎನ್ಡಿಎ ಗೆಲ್ಲಲಿದೆ ಅನ್ನೋದನ್ನ ಈಗಾಗಲೇ ಈ ಸಮೀಕ್ಷೆ ಹೇಳಿದೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಶೇಕಡಾವಾರು ನಾವು ಈ ಒಂದು ಮತದಾನ ಆಗಿದೆ, ಮತದಾರ ಯಾವ ರೀತಿಯಾಗಿ ಶೇಕಡಾವಾರು ಮತದಾನ ಕೊಟ್ಟಿದ್ದಾನೆ ಎನ್ಡಿಎ ಯುಪಿಎಗೆ ಇತರರಿಗೆ ಅಂತ ನೋಡ್ತಾ ಹೋಗೋದಾದ್ರೆ 48.5% ಎನ್ಡಿಎಗೆ ಮತದಾರ ಮನಸ್ಸು ಮಾಡಿದ್ದಾನೆ. ಮತ್ತೊಂದು ಕಡೆ ಯುಪಿಎಗೆ 25% ವೋಟ್ ಶೇರ್ ಆಗಿದ್ರೆ ಇತರರು 26.5% ವೋಟ್ ಶೇರ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಪ್ರತಿ ಸರಿ ಆಗುವಂತದ್ದು ಇದು, ಪ್ರತಿ ಸರಿ ಹೀಗೆ ಆಗುತ್ತೆ. ಏನು ಅಂದ್ರೆ ಸೀಟ್ಸ್ ಲೆಕ್ಕದಲ್ಲಿ ಜಾಸ್ತಿ ಬರುತ್ತೆ, ಆದ್ರೆ ವೋಟ್ ಶೇರ್ ಲೆಕ್ಕದಲ್ಲಿ ಅದರ ವಿರೋಧಿ ವೋಟ್ಗಳು ಜಾಸ್ತಿ ಇರುತ್ತೆ ಅಂತ. ಈಗ ಇದನ್ನ ಹೀಗೂ ನೋಡಬಹುದು, ಎನ್ಡಿಎ ವಿರೋಧಿ ವೋಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಯುಪಿಎ ಮತ್ತು ಅದರ್ಸ್ ಸೇರಿಸಿದ್ರೆ ಎನ್ಡಿಎಗೆ ಜನಾದೇಶ ಇಲ್ಲ ಅನ್ನೋಂತ ಒಂದು ವಿಶ್ಲೇಷಣೆಯನ್ನು ಕೂಡ ಈ ಆಂಗಲ್ ಇಂದ ಕೂಡ ಒಂದು ವಿಶ್ಲೇಷಣೆ ಬರುತ್ತೆ. ನೋಡ್ತಾ ಇರಿ, ನಾಳೆ ನಾಡಿದ್ರಲ್ಲಿ ಈ ತರದ ಒಂದು ವಿಶ್ಲೇಷಣೆ ಬರುತ್ತೆ. ಜನರ ಓಟ ಆ ಕಡೆ ಆಗಲಿ, ಜನರ ಮನಸ್ಸೇನು ಬಂದಿಲ್ಲ, ಸೀಟ್ಗಳನ್ನು ಗೆದ್ದಿದಾರಷ್ಟೇ. ಇವಿಎಂ ಇರ್ಬೋದು, ಈ ತರದ್ದು ಬಹಳ ನ್ಯಾಚುರಲ್ ಇದು ಈ ಟೈಮ್ ಅಲ್ಲಿ ಬರುವಂತದ್ದು. ಇನ್ನು ಬೇರೆ 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 ಏಜೆನ್ಸಿಗಳು ಹೇಳಿರ್ತಕ್ಕಂಥದ್ದು ಏನೇನು, ಬೇರೆ ಬೇರೆ ಸಮೀಕ್ಷಾ ಸಂಸ್ಥೆಗಳ ಪ್ರಕಾರ ಯಾವ ರೀತಿಯಲ್ಲಿ ಫಲಿತಾಂಶ ಬರಲಿದೆ ಕ್ವಿಕ್ ಆಗಿ ನೋಡ್ಬಿಡೋಣ. ಸಿ ವೋಟರ್ಸ್ ಎನ್ಡಿಎಗೆ 287, ಯುಪಿಎಗೆ 128, ಇತರರಿಗೆ 127 ಕೊಡ್ತಾ ಇದೆ. ಚಾಣಕ್ಯ ಕಳೆದ ಸಾರಿ ಕೂಡ ಇವರು ಎನ್ಡಿಎಗೆ ಭರ್ಜರಿ ನಂಬರ್ಸ್ ಕೊಟ್ಟಿದ್ರು, ಈ ಸಾರಿ ಕೂಡ 340 ಕೊಟ್ಟಿದ್ದಾರೆ. ಯುಪಿಎಗೆ 70 ಕೊಟ್ಟಿದ್ದಾರೆ, ಇತರರಿಗೆ 133. ಟೈಮ್ಸ್ ನೌ 306 ಅಂತ ಹೇಳ್ತಾ ಇದೆ ಎನ್ಡಿಎಗೆ, ಯುಪಿಎ 132, ಇತರೆ 104 ಅಂತ. ಇನ್ನು ಜನ್ ಕಿ ಬಾತ್ ಸಮೀಕ್ಷೆ ಈ ಸಾರಿ 305 ಕೊಟ್ಟಿದೆ ಎನ್ಡಿಎಗೆ, ಕಳೆದ ಸಾರಿ ಇನ್ನೂ ಜಾಸ್ತಿ ಕೊಟ್ಟಿದ್ರು. ಯುಪಿಎಗೆ 124 ಕೊಟ್ಟಿದ್ದಾರೆ, ಇತರೆ 113 ಅಂತ. ಎಬಿಪಿ ನ್ಯೂಸ್ 267 ರಿಸ್ಟ್ರಿಕ್ಟ್ ಮಾಡಿದೆ ಎನ್ಡಿಎನ, ಹಾಗೇನೆ 127 ಬರುತ್ತೆ ಯುಪಿಎಗೆ ಅಂತ ಹೇಳಲಾಗಿದೆ, ಇತರೆ 147. ನ್ಯೂಸ್ ಎಕ್ಸ್ 298, 118 ಯುಪಿಎ, 126 ಇತರೆ. ನ್ಯೂಸ್ ನೇಷನ್ ಸಮೀಕ್ಷೆ ಪ್ರಕಾರ 290 ಬರುತ್ತೆ ಎನ್ಡಿಎಗೆ, ಯುಪಿಎಗೆ 126, ಇತರೆ 138. ಒಂದಂತೂ ಕ್ಲಿಯರ್, ಇಡೀ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಸರಳ ಬಹುಮತಕ್ಕೆ, ನಿಚ್ಚಳ ಬಹುಮತಕ್ಕೆ ಎನ್ಡಿಎಗೆ ಯಾವುದೇ ಕೊರತೆ ಬೀಳೋದಿಲ್ಲ ಅನ್ನೋದನ್ನ ಎಲ್ಲಾ ಸಮೀಕ್ಷೆಗಳಲ್ಲೂ ಬಂದಿದೆ ಅಂತ ಹೇಳಿ. ಎಸ್, ಎಲ್ಲಾ ಸಮೀಕ್ಷೆಗಳು ಕೊಟ್ಟಿರುವಂತದ್ದು ಎನ್ಡಿಎಗೆ ನಿಚ್ಚಳ ಬಹುಮತವನ್ನ. ಒಂದು ಕಡೆ ಸಿ ವೋಟರ್ ಮಾತ್ರ ಯುಪಿಎಗೆ 128, ಹಾಗೇನೆ ಎಬಿಪಿ ನ್ಯೂಸ್ 127, ಹಾಗೇನೆ ಟೈಮ್ಸ್ ನಾವು 132 ಹೊರತುಪಡಿಸಿದ್ರೆ ಎಲ್ಲಾ ಕಡೆಗಳ ನಾವು ಗಮನಿಸಬಹುದು ಎನ್ಡಿಎನೆ ಎಲ್ಲಾ ಕಡೆಗಳಲ್ಲಿ 272 ಏನ್ ಮ್ಯಾಜಿಕ್ ನಂಬರ್ ಅನ್ನ ದಾಟಬೇಕು, ಆ ನಂಬರ್ ದಾಟಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಎಸ್, ನೇತಾ ಸಮೀಕ್ಷೆಯನ್ನ ಕೂಡ ನಡೆಸಲಾಗಿತ್ತು. ಈಗಾಗಲೇ ನೀವು ಗಮನಿಸಿದ್ರೆ ಪ್ರತಿದಿನ ನೇತಾ ಒಂದು ಪ್ರಶ್ನೆಯನ್ನ ಕೂಡ ಕೇಳಲಾಗ್ತಾ ಇತ್ತು, ಜನರಿಗೆ ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯ ಇರುತ್ತೆ ಅಂತ ಹೇಳಿ. ಆದ್ರೆ ನೇತಾ ಸಮೀಕ್ಷೆಯಲ್ಲಿ ಬಂದಿರುವಂತಹ ಮಾಹಿತಿ ಏನು, ಏನು ಲೆಕ್ಕಾಚಾರ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಎನ್ಡಿಎ 542 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ, ಯುಪಿ 164 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ, ಮಹಾಗಠಬಂಧನ್ ಇಲ್ಲಿ 43 ಕ್ಷೇತ್ರಗಳಲ್ಲಿ, ಎಡರಂಗ 5 ಕ್ಷೇತ್ರಗಳಲ್ಲಿ, ಇತರರು 88 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂತಹ ಮಾಹಿತಿಯನ್ನ, ರಿಸಲ್ಟ್ ಅನ್ನ ನೇತಾ ಸಮೀಕ್ಷೆ ಬಯಲು ಮಾಡಿದೆ. ನೇತಾ ಸಮೀಕ್ಷೆಯ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎನ್ಡಿಎ 142, ಯುಪಿಎ 164, 43 ಮಹಾಗಠಬಂಧನ್, ಎಡರಂಗಕ್ಕೆ 5, ಹಾಗೇನೆ ಇತರರು 88 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅನ್ನುವಂತಹ ಸಮೀಕ್ಷೆಯಿಂದ ಬಂದಿರುವಂತಹ ಲೆಕ್ಕಾಚಾರಗಳಿದು. ಇದರಲ್ಲೂ ಕೂಡ ನಾವು ಗಮನಿಸಬಹುದು ಯಾವ ರೀತಿಯಾಗಿ ಎನ್ಡಿಎಗೆ ಬಹುಮತವನ್ನ ಕೊಡುವಂತಹ ಪ್ರಯತ್ನ ಅಲ್ಲಿ ಆಗಿದೆ ಜನರಿಂದ ಅನ್ನೋದನ್ನು.
ಅತಿಥಿಗಳು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ರೆಡಿ ಇದ್ದಾರೆ. ಮೈಸೂರಿನಿಂದ ಬಿಜೆಪಿ ಮುಖಂಡ ಆಗಿರ್ತಕ್ಕಂಥ ರಾಮದಾಸ್ ಅವರಿದ್ದಾರೆ, ಹಾಗೇನೆ ಧಾರವಾಡದಿಂದ ಜೆಡಿಎಸ್ ಮುಖಂಡ ಆಗಿರ್ತಕ್ಕಂಥ ಕೋನರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊತ್ತ ಮೊದಲನೇ ಪ್ರಶ್ನೆ ಕೋನರೆಡ್ಡಿ ಅವರಿಗೆ. ಕೋನರೆಡ್ಡಿ ಅವರೇ, ಮೈತ್ರಿಗೆ ಬಹಳ ಬಹಳ ದೊಡ್ಡ ಹಿನ್ನಡೆ ಕರ್ನಾಟಕದಲ್ಲಿ, ಹಾಗೇನೆ ದೇಶಾದ್ಯಂತ ಯುಪಿಎಗೆ ಹಿನ್ನಡೆ ಮತ್ತು ಇತರೆ ಪಕ್ಷಗಳಿಗೆ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಇದು ಮತದಾನೋತ್ತರ ಸಮೀಕ್ಷೆಗಳು ಹೇಳ್ತಾ ಇರ್ತಕ್ಕಂಥದ್ದು, ಏನ್ ಹೇಳ್ತೀರಿ? ನೋಡಿ, ಈಗಾಗಲೇ ದೇಶದಲ್ಲಿ ಚುನಾವಣೆ ಆಗಿ ಹೋಗಿದೆ, ಎಂ ಪಿ ಎಲೆಕ್ಷನ್. ಈಗ ಬರ್ತಕ್ಕಂಥ ರಿಸಲ್ಟ್ 23rd. ನಾವು 23rd ಇಲೆಕ್ಷನ್ಕ್ಕಿಂತ ಮೊದಲೇ ನೀವು ಎಕ್ಸಿಟ್ ಪೋಲ್ ಅನ್ನು ಇವತ್ತು ಬಿಸ್ತಾರ್ತಾ ಇದ್ದಾರೆ. ಕೆಲವು ಮಾಹಿತಿಗಳನ್ನ ಕೆಲವು ರೀತಿಯಲ್ಲಿ ವಿಸ್ತರಣೆ ಮಾಡ್ತಾ ಇದ್ದೇವೆ. ಒಂದು ಮಾಹಿತಿ ಪ್ರಕಾರ NDA ಪೂರ್ತಿ ಮೆಜಾರಿಟಿ ಸಿಗುತ್ತೆ ಅನ್ನುವಂಥದ್ದು 80% ನಿಮ್ಮ ಸಮೀಕ್ಷೆಗಳು ಹೇಳ್ತಾ ಇದ್ದಾರೆ. ಇನ್ನು 20% ಇದ್ದಂಥವ್ರು ಯು ಪಿ ಎಗೆ ಬರ್ತದೆ, ಬಾ ನೆಕ್ ಟು ನೆಕ್ ಹೋಗುತ್ತ ಅಂತೇಳಿ ಒಟ್ಟಿನ ಮೇಲೆ ಇವತ್ತು ಕೂಸುಟ್ಟಕ್ಕಿಂತ ಮೊದಲೇ ಕುಲಾ ವಿಡಿಸ್ದಂಗೆ ಆಕೈತಿ. 23rd ರಿಸಲ್ಟ್ ಬಂದೇ ಬರ್ತದೆ, ಈಗಾಗಲೇ ಎಕ್ಸಾಮ್ ಬರೋದಾಗಿದೆ. ರಿಸಲ್ಟ್ ಬರಬಾರ್ದು, ವೇಟ್ ಮಾಡೋಣ, ಏನು ಬರ್ತದೆ ಅದಕ್ಕೆಲ್ಲರೂ ತಲೆಬಾಗಬೇಕು. ಜನಾದೇಶ ಏನು ಕೊಡ್ತಾರೆ ಈ ದೇಶದಲ್ಲಿ ನಾವೆಲ್ಲರೂ ತಲೆಬಾಗಬೇಕಲ್ಲ. ಆ ರೀತಿಯಾಗಿ ಇವತ್ತು ಅವ್ರು ಬಂದ್ಬಿಟ್ರು, ಅಧಿಕಾರಕ್ಕೆ ಬಂದ್ಬಿಟ್ರು ಅನ್ನೋಂಥ ಹೇಳೋಕ್ಕಿಂತ ಹೆಚ್ಚು ಇವತ್ತು ರಿಸಲ್ಟ್ ಹೊರ ಬರಬೇಕಾಗೈತಿ. ಯಾವುದೇ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿ ಇದ್ದವನಿಗೆ ತನ್ನ ಮಾರ್ಕ್ಸ್ ಎಷ್ಟು ಬರಬೇಕು ಅಂತ ಇರ್ತದಲ್ಲ, ಅಷ್ಟು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದ್ಸಲ ಮಿರಾಕಲ್ ಆಗಿ UPA ಸರ್ಕಾರ ಬಂದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತು ತಾವು ತೋರಿಸ್ತಾ ಇದ್ರಿ, ಇದನ್ನ ಕಾದು ನೋಡೋಣ, ಕಾದು ನೋಡಿ ಏನು ರಿಸಲ್ಟ್ ಬರ್ತೈತಿ. ಆ ರೀತಿ ಮಾತಾಡೋದು ಒಳ್ಳೇದಂತ ನನ್ನ ಭಾವನೆ. ರೈಟ್, ಸತ್ಯ ನೀವು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ಸ್ ನಡೆದಾಗ 104 ಬರುತ್ತೆ ಅಂತ. ಇದೇ ರೀತಿ ಎಕ್ಸಿಟ್ ಪೋಲ್ಗಳು ಎಲ್ಲ ಆಗಿತ್ತು ಭರ್ಜರಿಯಾಗಿ, ಆದ್ರೆ ಸರ್ಕಾರ ರಚನೆ ಮೈತ್ರಿ ಮಾಡಿದ್ರು ಅಂತ, JDS ಮತ್ತು ಕಾಂಗ್ರೆಸ್ ಮಾಡಿದ್ರು ಅಂತ. ರೈಟ್, ರಾಮದಾಸ್ ಅವರಿಗೆ ಹೋಗೋಣ. ರಾಮದಾಸ್ ಅವರೇ, ಎಲ್ಲ ಒಂದ್ ಕಡೆ ಕಳೆದ ಸಾರಿ ಅಷ್ಟೇ ಅಥವಾ ಕಳೆದ ಸಾರಿ ಅಷ್ಟರ ಮಟ್ಟಿಗಿನ ಒಂದು ಸಾಧನೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ, ಆದ್ರೆ BJPಗೆ ಕೊಂಚ ಕಡಿಮೆ ಬರಬಹುದು, ಒಟ್ಟು NDAಗೆ 332 ಬರಬಹುದು, ನಿಮ್ ಪರವಾಗಿದೆ ಅನ್ನೋ ಕಾರಣಕ್ಕೆ ಸಮೀಕ್ಷೆಗಳು ಚೆನ್ನಾಗಿದೆ ಅಂತ ಹೇಳ್ತೀರಾ, ಏನ್ ಹೇಳ್ತೀರಾ? ಯಾವತ್ತೂ ಒಬ್ಬ ರಾಜಕೀಯ ವ್ಯಕ್ತಿ ನಿರಂತರವಾಗಿ ಹಿಂದಿನ 4-6 ಚುನಾವಣೆಗಳಲ್ಲಿ ಯಾವ್ಯಾವ ಏಜೆನ್ಸಿ ಯಾವ್ಯಾವ ಮಾನದಂಡದ ಆಧಾರದ ಮೇಲೆ ಈ ರೀತಿಯಾದಂಥ ಒಂದು ಸಮೀಕ್ಷೆಯನ್ನು ಕೊಟ್ಟರು, ಆ ಸಮೀಕ್ಷೆ ಮತ್ತು ರಿಸಲ್ಟ್ ಎರಡರ ಮಧ್ಯದಲ್ಲಿದ್ದಂಥ ಅಂತರ ಏನು ಅನ್ನುವಂಥ ಎಲ್ಲ ವಿಚಾರಗಳನ್ನು ವಿಶ್ಲೇಷಣೆ ಮಾಡುವಂಥದ್ದು ಪ್ರತಿ ಚುನಾವಣೆಯಲ್ಲಿ ನಮ್ಮ ಜವಾಬ್ದಾರಿ. ಅದು ಅದನ್ನು ನೋಡಿದ ಆಧಾರದ ಮೇಲೆ ಕಳೆದ ಲೋಕಸಭಾ ಚುನಾವಣೆ ಇರ್ಬೋದು, ನಮ್ಮ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಮಗೆ ಎಷ್ಟೇ ಆಸೆ ಆಕಾಂಕ್ಷೆಗಳಿದ್ರು ಕೂಡ ನಾವು 105-106 ಈ ಲೆವೆಲ್ಗೆ ಬರ್ತೀವಿ ಅನ್ನುವಂಥ ಬಹುತೇಕ ಸಮೀಕ್ಷೆಗಳು ನಮ್ಮಲ್ಲೂ ಇತ್ತು. ಅದೇ ರೀತಿಯಲ್ಲಿ ಕೇಂದ್ರದಲ್ಲೂ ಕೂಡ ಬಹುತೇಕ ಚಾಣಕ್ಯ ಇರ್ಬೋದು, News18 ಇರ್ಬೋದು. ಆಲ್ರೈಟ್ ಆಲ್ರೈಟ್ ಸರ್, ಸ್ವಲ್ಪ ಆಡಿಯೋ